हाय फ्रेंड्स, तम्मेल्लरिगू उमेश सिनिमा गैड्गे आत्मीय स्वागत। फ्रेंड्स, नाविंदु निर्देशकराद एच आर भार्गवरवरु निर्देशन माडिरुव कन्नड चलनचित्रगळ बग्गे तिळिदुकोळ्ळोण। फ्रेंड्स, भार्गवरवरु कन्नडदल्लि 49 चलनचित्रगळन्नु निर्देशन माडिद्दु, नाविंदु आ 49 कन्नड चलनचित्रगळ संपूर्ण माहितियन्नु तिळिदुकोळ्ळोण। बन्नि, भार्गवरवरु निर्देशन माडिद मोदलने कन्नड चलनचित्र भाग्यवंतरु। ಇದು 1977ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಡಾಕ್ಟರ್ ರಾಜಕುಮಾರ್, ಬಿ ಸರೋಜಾದೇವಿ, ಅಶೋಕ್, ರಾಮಕೃಷ್ಣ, ಬಾಲಕೃಷ್ಣ, ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಎರಡನೇ ಚಲನಚಿತ್ರ ಒಲವು ಗೆಲುವು, ಇದು 1977ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಡಾಕ್ಟರ್ ರಾಜಕುಮಾರ್, ಲಕ್ಷ್ಮಿ, ಟೈಗರ್ ಪ್ರಭಾಕರ್, ಬಾಲಕೃಷ್ಣ, ತೂಗುದೀಪ ಶ್ರೀನಿವಾಸ್, ಸಂಪತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಮೂರನೇ ಚಲನಚಿತ್ರ ಅಸಾಧ್ಯ ಅಳಿಯ, ಇದು 1979ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಪದ್ಮಪ್ರಿಯ, ಮಾನು, ದ್ವಾರಕೀಶ್, ಬಾಲಕೃಷ್ಣ, ನರಸಿಂಹರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ। ನಾಲ್ಕನೇ ಚಲನಚಿತ್ರ ಮಂಕುತಿಮ್ಮ, ಇದು 1980ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ದ್ವಾರಕೀಶ್, ಮಂಜುಳಾ, ಶ್ರೀನಾಥ್, ಪದ್ಮಪ್ರಿಯ, ಮಾನು, ತೂಗುದೀಪ ಶ್ರೀನಿವಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಐದನೇ ಚಲನಚಿತ್ರ ಕುಳ್ಳ ಕುಳ್ಳಿ, ಇದು 1980ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ದ್ವಾರಕೀಶ್, ಜಯಚಿತ್ರ, ಟೈಗರ್ ಪ್ರಭಾಕರ್, ಬಾಲಕೃಷ್ಣ, ಲೀಲಾವತಿ, ಬೇಬಿ ರೇಖಾ, ಸುಧಾರಾಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಆರನೇ ಚಲನಚಿತ್ರ ಗುರು ಶಿಷ್ಯರು, ಇದು 1981ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಮಂಜುಳಾ, ರಾಜಾನಂದ್, ದ್ವಾರಕೀಶ್, ಶಿವರಾಮ್, ಉಮೇಶ್, ರತ್ನಾಕರ್ ವರ್ಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಏಳನೇ ಚಲನಚಿತ್ರ ಅವಳ ಹೆಜ್ಜೆ, ಇದು 1981ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಪ್ರಭಾಸ್ಟರ್ ಅಂಬರೀಶ್, ಲಕ್ಷ್ಮಿ, ದ್ವಾರಕೀಶ್, ಸುಂದರ್ ಕೃಷ್ಣರಾಸ್, ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಎಂಟನೇ ಚಲನಚಿತ್ರ ಪೆದ್ದ ಗೆದ್ದ, ಇದು 1982ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ದ್ವಾರಕೀಶ್, ಆರತಿ, ಜಯಮಾಲಾ, ಸುಂದರ್ ಕೃಷ್ಣರಾಸ್, ಕಾಂಚನ, ಅತಿಥಿ ಪಾತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್ ಮತ್ತು ಭಾರತಿಯವರು ನಟಿಸಿರುತ್ತಾರೆ। ಒಂಬತ್ತನೇ ಚಲನಚಿತ್ರ ಟೋನಿ, ಇದು 1982ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ರೆಬರ್ಸ್ಟಾರ್ ಅಂಬರೀಶ್, ಲಕ್ಷ್ಮಿ, ಶ್ರೀನಾಥ್, ಸುಂದರ್ ಕೃಷ್ಣರಾಸ್, ಮುಸುರು ಕೃಷ್ಣಮೂರ್ತಿ, ದಿನೇಶ್, ಶಕ್ತಿ ಪ್ರಸಾದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಹತ್ತನೇ ಚಲನಚಿತ್ರ ಸಮರ್ಪಣೆ, ಇದು 1983ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಆರತಿ, ಜಯ ಜಗದೀಶ್, ರಾಜು, ಚರಣ್ ರಾಜ್, ಕೆಎಸ್ ಅಶ್ವಥ್, ಲೀಲಾವತಿ, ಮುಸುರು ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಹನ್ನೊಂದನೇ ಚಲನಚಿತ್ರ ಒಂದೇ ಗುರಿ, ಇದು 1983ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಮಾಧವಿ, ರಾಮಕೃಷ್ಣ, ಎಂ ಪಿ ಶಂಕರ್, ಟೈಗರ್ ಪ್ರಭಾಕರ್, ಸಾವುಕಾರ್ ಜಾನಕಿ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಹನ್ನೆರಡನೇ ಚಲನಚಿತ್ರ ಗಂಡುಗಲಿ ರಾಮ, ಇದು 1983ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಮಾಧವಿ, ಎಂ ಪಿ ಶಂಕರ್, ಸುಂದರ್ ಕೃಷ್ಣರಾಸ್, ಸುಧೀರ್, ಜಯಮಾಲಿನಿ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಹದಿಮೂರನೇ ಚಲನಚಿತ್ರ ಮೂರು ಜನ್ಮ, ಇದು 1984ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ರೆಬರ್ಸ್ಟಾರ್ ಅಂಬರೀಶ್, ಅಂಬಿಕಾ, ಅನುರಾಧ, ಲೋಕೇಶ್, ಸುದರ್ಶನ್, ಜಯ ಜಗದೀಶ್, ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಹದಿನಾಲ್ಕನೇ ಚಲನಚಿತ್ರ ಬೆದರು ಬೊಂಬೆ, ಇದು 1984ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಜಯಮಾಲಾ, ರೂಪಾ ಚಕ್ರವರ್ತಿ, ವಜ್ರಮುನಿ, ಸುಧೀರ್, ಮುಸುರು ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಹದಿನೈದನೇ ಚಲನಚಿತ್ರ ಪ್ರೀತಿ ವಾತ್ಸಲ್ಯ, ಇದು 1984ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಟೈಗರ್ ಪ್ರಭಾಕರ್, ಆರತಿ, ಶ್ರೀನಾಥ್, ಶ್ರೀಧರ್, ಸುಧೀರ್, ರಮೇಶ್ ಭಟ್, ಶ್ರೀನಿವಾಸ ಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಹದಿನಾರನೇ ಚಲನಚಿತ್ರ ಜೀವನ ಚಕ್ರ, ಇದು 1985ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ರಾಧಿಕಾ, ವಿಜಯಕಾಶಿ, ಸರೋಜಾ, ರಮೇಶ್ ಭಟ್, ಬಿ ಜಯಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ। ಹದಿನೇಳನೇ ಚಲನಚಿತ್ರ ವಜ್ರಮುಷ್ಟಿ, ಇದು 1985ರಲ್ಲಿ ಬಿಡುಗಡೆಗೊಂಡಿದ್ದು। ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ಗಾಯತ್ರಿ, ಆರತಿ, ಎಂ ಪಿ ಶಂಕರ್, ವಜ್ರಮುನಿ, ತೂಗುದೀಪ್ ಶ್ರೀನಿವಾಸ್, ರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ।
ಹದಿನೆಂಟನೇ ಚಲನಚಿತ್ರ ಕರ್ಣ ಇದು 1986ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಸುಮಲತಾ, ಕೆ ಎಸ್ ಅಶ್ವಥ್, ಸುಮಿತ್ರಾ, ಗಂಗಾಧರ್, ರಾಜಾನಂದ್, ಶಿವರಾಮ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 19ನೇ ಚಲನಚಿತ್ರ ಕೃಷ್ಣ ನೀ ಬೇಗನೆ ಬಾರೋ ಇದು 1986ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಭವ್ಯ, ಕಿಮ್, ಮುಖ್ಯಮಂತ್ರಿ ಚಂದ್ರು, ರಾಜಾನಂದ್, ವಿಶ್ವವಿಜೇತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 20ನೇ ಚಲನಚಿತ್ರ ಮನೆಯೇ ಮಂತ್ರಾಲಯ ಇದು 1986ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಅನಂತ್ ನಾಗ್, ಭಾರತಿ, ಜೈ ಜಗದೀಶ್, ತಾರಾ, ರಮೇಶ್ ಅರವಿಂದ್, ಉಮಾರ್ ಶ್ರೀ, ಮೈಸೂರು ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 21ನೇ ಚಲನಚಿತ್ರ ಕರುಣಾಮಯಿ ಇದು 1987ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಭವ್ಯ, ಕೆ ಎಸ್ ಅಶ್ವಥ್, ತಾರಾ, ಪಂಡ್ರಿಬಾಯಿ, ರಮೇಶ್ ಭಟ್, ವಿಶ್ವವಿಜೇತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 22ನೇ ಚಲನಚಿತ್ರ ಶಾಂತಿ ನಿವಾಸ ಇದು 1987ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಅನಂತ್ ನಾಗ್, ಭಾರತಿ, ರಮೇಶ್ ಭಟ್, ವಿಜಯ ಕಾಶಿ, ಕೆ ಎಸ್ ಅಶ್ವಥ್, ಎನ್ ಎಸ್ ರಾವ್, ಉಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. 23ನೇ ಚಲನಚಿತ್ರ ಕುರುಕ್ಷೇತ್ರ ಇದು 1987ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಅನಂತ್ ನಾಗ್, ಸರಿತಾ, ಭವ್ಯ, ಚರಣ್ ರಾಜ್, ಸುಧೀರ್, ಧೀರೇಂದ್ರ ಗೋಪಾಲ್, ದೊಡ್ಡಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 24ನೇ ಚಲನಚಿತ್ರ ಸೌಭಾಗ್ಯ ಲಕ್ಷ್ಮಿ ಇದು 1987ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಲಕ್ಷ್ಮಿ, ರಾಧಾ, ಅರುಣ, ರಮೇಶ್ ಭಟ್, ಉಮಾರ್ ಶ್ರೀ, ಮಾಸ್ಟರ್ ಅಮಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 25ನೇ ಚಲನಚಿತ್ರ ಶುಭ ಮಿಲನ ಇದು 1987ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಅಂಬಿಕಾ, ಉದಯ್, ಕೆ ಎಸ್ ಅಶ್ವಥ್, ತಾರಾ, ರಮೇಶ್ ಭಟ್, ಅನುರಾಧ ಇನ್ನು ಮುಂತಾದವರು ನಟಿಸಿರುತ್ತಾರೆ. 26ನೇ ಚಲನಚಿತ್ರ ಕೃಷ್ಣ ರುಕ್ಮಿಣಿ ಇದು 1988ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ರಮ್ಯಾ ಕೃಷ್ಣ, ದೇವರಾಜ್, ಹೇಮಾ ಚೌಧರಿ, ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ. 27ನೇ ಚಲನಚಿತ್ರ ಜನನಾಯಕ ಇದು 1988ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಭವ್ಯ, ದೇವರಾಜ್, ಸುಧೀರ್, ದೊಡ್ಡಣ್ಣ, ರಮೇಶ್ ಭಟ್, ಉಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. 28ನೇ ಚಲನಚಿತ್ರ ನಮ್ಮೂರ ರಾಜ ಇದು 1988ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಮಂಜುಳಾ ಶರ್ಮಾ, ಜೈ ಜಗದೀಶ್, ಮುಖ್ಯಮಂತ್ರಿ ಚಂದ್ರು, ಅಪರ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 29ನೇ ಚಲನಚಿತ್ರ ಹೃದಯ ಗೀತೆ ಇದು 1989ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಭವ್ಯ, ಖುಷ್ಬು, ಶ್ರೀಧರ್, ದೇವರಾಜ್, ಬಾಲಕೃಷ್ಣ, ಉಮಾರ್ ಶ್ರೀ ಇನ್ನು ಮುಂತಾದವರು ನಟಿಸಿರುತ್ತಾರೆ. 30ನೇ ಚಲನಚಿತ್ರ ಹೊಸ ಜೀವನ ಇದು 1990ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ ನಾಗ್, ದೀಪಿಕಾ, ರಮೇಶ್ ಭಟ್, ಸುಧೀರ್, ಸತ್ಯಪ್ರಿಯ, ಮಾಸ್ಟರ್ ಆನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 31ನೇ ಚಲನಚಿತ್ರ ಶಿವಶಂಕರ್ ಇದು 1990ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಶೋಭನಾ, ರಮೇಶ್ ಭಟ್, ಮುಖ್ಯಮಂತ್ರಿ ಚಂದ್ರು, ಮಾಸ್ಟರ್ ಮಂಜುನಾಥ್, ಮಾಸ್ಟರ್ ಆನಂದ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 32ನೇ ಚಲನಚಿತ್ರ ಮತ್ತೆ ಆಡಿತು ಕೋಗಿಲೆ ಇದು 1990ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸ ಸಿಂಹ, ವಿಷ್ಣುವರ್ಧನ್, ಅನಂತ್ ನಾಗ್, ಭವ್ಯ, ರೂಪಿಣಿ, ಬೇಬಿ ಶ್ಯಾಮಿಲಿ, ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 33ನೇ ಚಲನಚಿತ್ರ ಚಪಲ ಚನ್ನಿಗರಾಯ ಇದು 1990ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕಾಶಿನಾಥ್, ಕಲ್ಪನಾ, ವನಿತಾ ವಾಸು, ಸುಂದರ್ ಕೃಷ್ಣರಾಜ್, ಸಿನಿಮಾ ದೇವಪ್ಪ ಇನ್ನು ಮುಂತಾದವರು ನಟಿಸಿರುತ್ತಾರೆ. 34ನೇ ಚಲನಚಿತ್ರ ಅರಣ್ಯದಲ್ಲಿ ಅಭಿಮನ್ಯು ಇದು 1991ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರೆಬಸ್ಟಾರ್ ಅಂಬರೀಶ್, ಪೂನಂ ದಾಸ್ ಗುಪ್ತಾ, ದೇವರಾಜ್, ದೊಡ್ಡಣ್ಣ, ಅಂಜಲಿ ಸುಧಾಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 35ನೇ ಚಲನಚಿತ್ರ ನಗುನಗುತ್ತಾ ನಲಿ ಇದು 1991ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸುನೀಲ್, ಶ್ರುತಿ, ಅಂಜಲಿ ಸುಧಾಕರ್, ರಮೇಶ್ ಭಟ್, ತಾರಾ, ಸಿ ಕೈ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ. 36ನೇ ಚಲನಚಿತ್ರ ಗಂಡನಿಗೆ ತಕ್ಕ ಹೆಂಡತಿ ಇದು 1991ರಲ್ಲಿ ಬಿಡುಗಡೆಗೊಂಡಿದ್ದು.
ಈ ಚಿತ್ರದಲ್ಲಿ ಶಶಿಕುಮಾರ್, ಚಂದ್ರಿಕಾ, ಶ್ರುತಿ, ರಮೇಶ್ ಭಟ್, ಸುಧೀರ್, ದೊಡ್ಡಣ್ಣ, ನವರಸ ನಾಯಕ ಜಗ್ಗೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 37ನೇ ಚಲನಚಿತ್ರ ಜಗದೇಕ ವೀರ, ಇದು 1991ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ರೋಹಿಣಿ, ಅಶೋಕ್, ಪಂಡ್ರಿಬಾಯಿ, ಕೇಶಶ್ವತ್, ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 38ನೇ ಚಲನಚಿತ್ರ ರಾಜಾದಿ ರಾಜ, ಇದು 1992ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ರೂಪಿಣಿ, ಕೇಶಶ್ವತ್, ಪಂಡ್ರಿಬಾಯಿ, ವಜ್ರಮುನಿ, ಸೌಂದರ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. 39ನೇ ಚಲನಚಿತ್ರ ಪ್ರೇಮ ಸಂಗಮ, ಇದು 1992ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರೆಬಸ್ಟರ್ ಅಂಬರೀಶ್, ಮಾಲಾಶ್ರೀ, ತಾರಾ, ಜೈ ಜಗದೀಶ್, ಹೇಮಾ ಚೌಧರಿ, ಮೈನಾವತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 40ನೇ ಚಲನಚಿತ್ರ ಸಪ್ತಪದಿ, ಇದು 1992ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರೆಬಸ್ಟರ್ ಅಂಬರೀಶ್, ಸುಧಾರಾಣಿ, ರೂಪಿಣಿ, ಅಂಜಲಿ ಸುಧಾಕರ್, ಕೇಶಶ್ವತ್, ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 41ನೇ ಚಲನಚಿತ್ರ ಪ್ರಾಣ ಸ್ನೇಹಿತ, ಇದು 1993ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್, ಭವ್ಯ, ರಾಮಕೃಷ್ಣ, ತಾರಾ, ರಮೇಶ್ ಭಟ್, ಮುಖ್ಯಮಂತ್ರಿ ಚಂದ್ರು ಇನ್ನು ಮುಂತಾದವರು ನಟಿಸಿರುತ್ತಾರೆ. 42ನೇ ಚಲನಚಿತ್ರ ವಸಂತ ಪೂರ್ಣಿಮಾ, ಇದು 1993ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ರೆಬಸ್ಟರ್ ಅಂಬರೀಶ್, ಪ್ರಿಯಾಂಕಾ, ಬಾಲರಾಜ್, ಕೇಶಶ್ವತ್, ರಮೇಶ್ ಭಟ್, ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 43ನೇ ಚಲನಚಿತ್ರ ಜಗ ಮೆಚ್ಚಿದ ಹುಡುಗ, ಇದು 1993ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಾಗಿಣಿ, ಶ್ರೀನಾಥ್, ಲಕ್ಷ್ಮೀ, ಟೈಗರ್ ಪ್ರಭಾಕರ್, ಕೇಶಶ್ವತ್, ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 44ನೇ ಚಲನಚಿತ್ರ ಸಮ್ಮಿಲನ, ಇದು 1994ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಶಶಿಕುಮಾರ್, ಶ್ರುತಿ, ತಾರಾ, ಕೇಶಶ್ವತ್, ಸುಧೀರ್, ಸತ್ಯಜಿತ್, ಅಭಿನಯ, ರೇಖಾ ದಾಸ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 45ನೇ ಚಲನಚಿತ್ರ ಬಂಗಾರದ ಕಳಶ, ಇದು 1995ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಸಿತಾರಾ, ಅಂಜನಾ, ಧೀರೇಂದ್ರ ಗೋಪಾಲ್, ಪವಿತ್ರ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 46ನೇ ಚಲನಚಿತ್ರ ಬಂಗಾರದ ಮನೆ, ಇದು 1996ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ದೇವರಾಜ್, ಸಿತಾರಾ, ಹೇಮಾ ಪಂಚಮುಖಿ, ಧೀರೇಂದ್ರ ಗೋಪಾಲ್, ಪದ್ಮಾ ವಾಸಂತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. 47ನೇ ಚಲನಚಿತ್ರ ಜನನಿ ಜನ್ಮಭೂಮಿ, ಇದು 1997ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಸಾಹಸಸಿಂಹ, ವಿಷ್ಣುವರ್ಧನ್, ಶ್ರೀಕನ್ಯಾ, ಬಿ ಸರೋಜಾದೇವಿ, ಗೀತಾಂಜಲಿ, ಸುಧೀರ್, ರಮೇಶ್ ಭಟ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. 48ನೇ ಚಲನಚಿತ್ರ ಹೈಕಮಾಂಡ್, ಇದು 1998ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ದೇವರಾಜ್, ಅಭಿಜಿತ್, ಚೈತಾಲಿ, ಅರ್ಚನಾ, ತಾರಾ, ಕೀರ್ತಿ, ಸುಧೀರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಭಾರ್ಗವರವರು ನಿರ್ದೇಶನ ಮಾಡಿರುವ 49ನೇ ಮತ್ತು ಕೊನೆಯ ಚಲನಚಿತ್ರ ಗಂಡುಗಲಿ ಕುಮಾರ ರಾಮ, ಇದು 2006ರಲ್ಲಿ ಬಿಡುಗಡೆಗೊಂಡಿದ್ದು. ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಂಭಾ, ಅನಿತಾ, ಲಯಾ, ಅಶೋಕ್, ಸಿ ಆರ್ ಸಿಂಹ, ಸುಮಿತ್ರಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್, ಭಾರ್ಗವರವರು ನಿರ್ದೇಶನ ಮಾಡಿರುವ ಕನ್ನಡದ 49 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.